ಇದೀಗ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡುತ್ತಿದ್ದಾರೆ, ಬನ್ನಿ ನೋಡೋಣ. ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದಂತ ಶ್ರೀ ಎಸ್ ಟಿ ಸೋಮಶೇಖರ್ ಅವರ ಲೋಕೋಪಯೋಗಿ ಸಚಿವರಾದಂತ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರ, ಬೆಂಗಳೂರು ನಗರ ಪಾಲಿಕೆಯ ಮಹಾಪೌರರಾದಂತ ಶ್ರೀ ಸಂಪತ್ ರಾಜ್ ಅವರ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಶಾಸಕರು ಆದಂತ ಶ್ರೀ ಕೆ ವೆಂಕಟೇಶ್ ಅವರ, ಮೇಲ್ಮನೆಯ ಸದಸ್ಯರಾದಂತ ಶ್ರೀ ನಾರಾಯಣಸ್ವಾಮಿ ಅವರ, ಬಂಧುಗಳ ತಾಯಂದಿರ ಎಲ್ಲ ಯುವಕ ಮಿತ್ರರ ಮಾಧ್ಯಮದ ಎಲ್ಲ ಗೆಳೆಯರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಣಾಕ್ಷರಗಳಲ್ಲಿ ಬರೀತಕ್ಕಂಥ ದಿನ ಬಿಬಿಎಂಪಿ ವತಿಯಿಂದ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೇವೆ. ಕೆಲವು ಶಂಕುಸ್ಥಾಪನೆ, ಕೆಲವು ಉದ್ಘಾಟನೆ, ಬಹಳ ಮುಖ್ಯವಾಗಿ ಕೆಂಪೇಗೌಡ ಈ ಬಡಾವಣೆಗೆ 15 ವರ್ಷಗಳಾಗಿ ಕುಡಿಯ ನೀರು, ಒಳಚರಂಡಿ ವ್ಯವಸ್ಥೆ, ವಿದ್ಯುಚ್ಛಕ್ತಿ,
ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿ. ನಮ್ಮ ಸರ್ಕಾರ ಬಂದ್ಮೇಲೆ ಎಸ್ ಟಿ ಸೋಮಶೇಖರ್ ಅವರ ಪ್ರಯತ್ನದಿಂದ Yeah.
ಮಹಾನ್ ವಿಧಾನಸಭಾ ಕ್ಷೇತ್ರಕ್ಕೆ ಇಂದೆಂದೂ ಆಗ್ಬೇಕಷ್ಟು ಕೆಲಸಗಳನ್ನ ಮಾಡುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಹಿಂದೆ ಶೋಭಾ ಕರ್ನಾಟಕ ಯಡಿಯೂರಪ್ಪ ಸರ್ಕಾರದ ಮಂತ್ರಿಯೂ ಆಗಿತ್ತು. ಮಂತ್ರಿಯಾಗಿ ಶಾಸಕನಾಗಿ 5 ವರ್ಷ ಅಧಿಕಾರ ಅನುಭವಿಸಿ ಈ ಕ್ಷೇತ್ರಕ್ಕೆ ಏನು ಮಾಡಿ ಅಭಿವೃದ್ಧಿ ಕೆಲಸ ಮಾಡಿದರೆ ಕಳೆದ ಚುನಾವಣೆಯಲ್ಲಿ ಎದುರಿ ಫಲಾಫಲ ಮಾಡಿಕೊಂಡಿದೆ. ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಎಂದು ಹೇಳಕ್ಕೆ ಏನೂ ಇಲ್ಲ. ಹಾಗಾಗಿ ಇಲ್ಲಿ ಸೋತೀನಿ ಅಂತ ನಾಟಾಜಿನಲ್ಲಿರ್ಬೋದು, ಅಲ್ಲೂ ಕೂಡ ಕೆಟ್ಟದಾಗಿ ಹೋಗ್ತದೆ. ಆಮೇಲೆ ನಾವು ಪಾರ್ಲಿಮೆಂಟ್ ಹೋಗ್ಬಿಟ್ಟು ಬೈ ಫ್ಲೂ ಎಂದ್ಬಿಟ್ಟಿದ್ದಾರೆ. ಈಗ ಎಂ ಪಿ ಆಗ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಾರೆ. ಅಪ್ಪ ನಾಲ್ಕು ಮೇಲೆ ಇರ್ತಾರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಅವ್ರಿಗೆಲ್ಲ ಸಾಧ್ಯತೆ ಇದೆ. ಇವತ್ತು ನಮ್ಮ ಸರ್ಕಾರ ಬಂದು ಇದು 2 ತಿಂಗಳು ಆದರೆ 5 ವರ್ಷ ತುಂಬುತ್ತದೆ. ಈ 5 ವರ್ಷಗಳಲ್ಲಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ, ಕರ್ನಾಟಕದಲ್ಲಿ ಯಾವುದಾದರೂ ಹುಡುಗಂತೆ ನಡೆದ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ. ಹಿಂದ್ಗಡೆಯವರು ಮಾತಾಡಲ್ಲ,
ಸಂಸ್ಥೆ ಬರಲ್ಲ. ಎಸ್ ಪಿ ಸೋಮಶೇಖರ್ ಕೂಡ ಸುಳ್ಳು ಹೇಳ್ತಿರ್ತಾರಲ್ಲ. ನಾನು ಮೂರು ನಾಲ್ಕು ದಿನದ ಪತ್ರಿಕೆ ನಾನು ಓದ್ತಾ ಇದ್ದೀನಿ. ಅವರು ಏನೇ ಕೆಲಸ ಮಾಡಿದ್ದಾರೆ ಬಿಜೆಪಿ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಬಿಬಿಎಂಪಿ ಮಾಡಿದ್ದಾರೆ, ಹೊಸ ಬಡಾವಣೆಗಳನ್ನು ಮಾಡಿದ್ದಾರೆ. ನೂರಾರು ಹಳ್ಳಿಗಳು ಹೊಸದಾಗಿ ಸೇರಿರ್ತಕ್ಕಂಥ ಹಳ್ಳಿಗಳಿಗೆ ಕುಡಿಯ ನೀರು, ಒಳಚರಂಡಿ, ರಸ್ತೆಗಳು ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಮೇ ತಿಂಗಳು ಬರೋದು ನಾವು ಕೆಲಸ ಮಾಡಿದ್ದೀವಿ, ನಿಮ್ಮ ಸೇವೆ ಮಾಡಿದ್ದೀವಿ, ದುಡದಂತೆ ನಡೆದಿದ್ದೀವಿ, ಕೆಲಸ ಮಾಡಿದವರಿಗೆ ಕೂಲಿ ಕೊಡಿ ಅಂತ ಹೇಳಿ ಕೇಳಲಿಕ್ಕೋಸ್ಕರ ಲೆವೆಲ್ ಜನಾರ್ದನ್ ರೆಡ್ಡಿ ಲೆವೆಲ್.
ಪ್ರಧಾನಮಂತ್ರಿ ಆಗಲಿಕ್ಕೆ ಲಾಯಕಲ್ಲ ಅಂತಕ್ಕಂಥದ್ದು ನನ್ನ ಸ್ವಾಗತ. ನಮ್ಮ ಸುಳ್ಳು ಆರೋಪ ಮಾಡ್ತೀವಲ್ಲ, ನಿಮ್ಮದೇನಾದ್ರು ದಾಖಲಾತಿ ಇದೆಯೇನ್ರಿ? ಅದಕ್ಕೆ ಬರೀ ಒಂದೇ ವ್ಯಕ್ತಿಯ ಮೇಲೆ ಅಂತ ಹೇಳಿದೆ. ಮೈಸೂರಿನಲ್ಲಿ ಒಂದು ರೈಲ್ವೆ ಡಬ್ಲಿಂಗ್, ನಮ್ಮ ಬೆಂಗಳೂರು ಮೈಸೂರು ರೈಲ್ವೆ ಡಬ್ಲಿಂಗ್ ಅದು ಉದ್ಘಾಟನೆ ಮಾಡಿದ್ದಾರೆ. ಅನಂತ್ ಕುಮಾರ್ ಅಲ್ಲೇ ಪಕ್ಕದಲ್ಲಿ ಇರ್ತಿಲ್ಲ, ಹೇಳಿ ಅನಂತ್ ಕುಮಾರ್ಗೆ. ಮೈಸೂರಲ್ಲಿ ಸಾರ್ವಜನಿಕ ಸಭೆ, ನಾನು ಅಲ್ಲಿಗೆ ಬರು ನಿಮ್ಮ ಬೇಕಿರಲ್ಲ. ನಮ್ಮ ಸರ್ಕಾರ ಅಖಂಡ ಮುಕ್ತ ಸರ್ಕಾರ, ಪಾರದರ್ಶಕವಾಗಿ ವಿದ್ಯಾರ್ಥಿನಿ ಅನಿಲ ಭಾಗ್ಯ.